ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ನಾನು ಇವತ್ತು ತುಂಬ ಕೂಲಾಗಿರೋ ಮತ್ತು ಎಲ್ಲರಿಗೂ ತುಂಬ ಇಷ್ಟ ಆಗಿರುವಂಥ ಸಮ್ಮರ್ ರೆಸಿಪಿ ಓರಿಯೋ ಮಿಲ್ಕ್ ಶೇಕ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಈಸಿ ಇದು, ಮತ್ತು ತುಂಬ ಚೆನ್ನಾಗಿ ಬರುತ್ತೆ, ಮಕ್ಳಿಗಂತೂ ತುಂಬ ಫೇವ್ರೆಟ್, ಇಷ್ಟ ಆಗುತ್ತೆ. ಸ್ಟಾರ್ಟ್ ಮಾಡೋಣ ಬನ್ನಿ. ಏನು ಮಾಡೋದು ಅಂತ ಇವಾಗ, ಫಸ್ಟು ನಾನಿಲ್ಲಿ ಒಂದು ದೊಡ್ಡ ಪ್ಯಾಕೆಟ್, ಇದು ಟೋಟಲ್ 12 ಪೀಸಸ್ ಬರುತ್ತೆ, ಅದನ್ನು ಮಿಕ್ಸಿಗೆ ಜಸ್ಟ್ ಹೀಗೆ ಕೈಯಲ್ಲಿ ಕ್ರಷ್ ಮಾಡಿ ಕ್ರಷ್ ಮಾಡಿ ಹಾಕ್ಕೊಂಡ್ಬಿಡ್ತೀನಿ ನೋಡಿ. ಈ ಥರ ಸುಮ್ಮನೆ ಕ್ರಷ್ ಮಾಡಿ ಹಾಕ್ಕೊಳ್ಳೋಣ. 12 ಪೀಸ್ ಒಂದು ದೊಡ್ಡ ಪ್ಯಾಕೆಟ್ ಬರುತ್ತಲ್ಲ, ಅದು ಒಂದು ಪ್ಯಾಕೆಟ್ ಇದ್ದರೆ ಸಾಕು. ಆಮೇಲೆ ಇವಾಗ ಇದಕ್ಕೆ ತಣ್ಣಗಿರೋ ಹಾಲು 1 ಕಪ್ ಅಷ್ಟು ಹಾಕ್ತಾಯಿದ್ದೀನಿ. ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಶುಗರ್ ಹಾಕೋಣ. ನಾನು ಶುಗರ್ ಪೌಡರ್ ತೊಗೊಂಡು, ನೀವು ಶುಗರು ಹಾಕ್ಬೋದು. 1 ಟೇಬಲ್ಸ್ಪೂನ್ ಹಾಕ್ತಾಯಿದ್ದೀನಿ. ಮತ್ತು ವನಿಲ್ಲಾ ಐಸ್ ಕ್ರೀಮ್ ಒಂದು 2 ಟೇಬಲ್ಸ್ಪೂನ್ ಹಾಕೋಣ, ಜಾಸ್ತಿ ಏನು ಬೇಡ. ವನಿಲ್ಲಾ ಐಸ್ ಕ್ರೀಮ್ ಹಾಕೋದ್ರಿಂದ ಸ್ವಲ್ಪ ಕ್ರೀಮಿ ಕ್ರೀಮಿಯಾಗಿ ಚೆನ್ನಾಗಿ ಕುಡಿಯೋಬೇಕಾದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇದು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ನಾವು ಇದನ್ನು ಬ್ಲೆಂಡ್ ಮಾಡ್ಕೊಬೇಕಾಗುತ್ತೆ ನೋಡಿ. ಯಾವುದೇ ರೀತಿ ನೀರು ಗೀರು ಏನೂ ಬೇಡ, ಹಾಲು ಹಾಕಿದ್ದೀವಲ್ಲ ಅದು ಚೆನ್ನಾಗಿ ಬ್ಲೆಂಡ್ ಮಾಡಬೇಕು ನೋಡಿ. ಇದು ಚೆನ್ನಾಗಿ ಬ್ಲೆಂಡ್ ಆದಮೇಲೆ ಒಂದು ಗ್ಲಾಸ್ ಲೋಟ, ನೀವು ಯಾವ್ದಾದ್ರು ಸರ್ವಿಂಗ್ ಲೋಟ ತೊಗೊಂಡು, ಚಾಕ್ಲೇಟ್ ಸಿರಪ್ ತೊಗೊಳ್ಳಿ ಯಾವುದಾದ್ರೂ, ನಾನು ಇಲ್ಲಿ ಹರ್ಷೀಸ್ ಚಾಕ್ಲೇಟ್ ಸಿರಪ್ ತೊಗೊಂಡು ನೀನು ತೊಗೊಂಡು ಸುತ್ತ ಹಿಂಗೆ ಹಾಕೊತಾ ಬರಬೇಕು ನೋಡಿ. ಈ ಥರ ಸುತ್ತ ಹಾಕೊತಾ ಬನ್ನಿ, ಅದೊಂಥರ ಡಿಸೈನಾಗಿ ಚಾಕ್ಲೇಟ್ ಥರ ಡಿಸೈನು ಚೆನ್ನಾಗಿ ಕಾಣುತ್ತೆ ಸರ್ವಿಂಗ್ ಮಾಡಬೇಕಾದ್ರೆ. ಸೊ ನೋಡಿ ಸುತ್ತ ಮತ್ತು ಕೆಳಗಡೆ ಎಲ್ಲ ಹಾಗೆ ನೀವು ಹಂಗೆ ಚಾಕ್ಲೇಟ್ ಸಿರಪ್ ಹಾಕಿದ್ರೆ ಮತ್ತು ಅದು ತಿನ್ನಬೇಕಾದ್ರೆ ಸೂಪರ್ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ ನೋಡಿ. ಇವಾಗ ಈ ಥರ ಎಲ್ಲ ಹಾಕಿದ್ಮೇಲೆ ರೆಡಿ ಆಯಿತು ನಂದು ಗ್ಲಾಸು ನೋಡಿ. ಈ ಥರ ನಿಮಗೆ ಡಿಸೈನ್ ಕಾಣಿಸುತ್ತೆ. ನೀನು ಹಾಕಿದ್ಮೇಲೆ ತೋರಿಸ್ತೀನಿ ನೋಡಿ. ಮಿಲ್ಕ್ ಶೇಕ್ ಹಾಕ್ತೀನಿ ಇವಾಗ, ನಾವು ಬಿದ್ವಲ್ವ ಅದ್ರದ್ದು ಓರಿಯೋ ಮಿಲ್ಕ್ ಶೇಕ್ ಹಾಕ್ತಿದ್ದೀನಿ. 1¼ ಗ್ಲಾಸ್ ಅಷ್ಟು ಹಾಕೋಣ. ಇವಾಗ ಹಾಕ್ಬಿಟ್ಟು ಇದ್ರ ಮೇಲೆ ಇವಾಗ ವನಿಲ್ಲಾ ಐಸ್ ಕ್ರೀಮ್, ಸುಮ್ಮನೆ ಒಂದು ಪೈಪಿಂಗ್ ಬ್ಯಾಗ್ ತೊಗೊಂಡು ನಾನು ವನಿಲ್ಲಾ ಐಸ್ ಕ್ರೀಮ್ ಹಾಕ್ಕೊಂಡಿದ್ದೀನಿ. ಹಾಕೊಂಬಿಟ್ಟು ಈ ಥರ ನೀವು ಬೇಕಾದರೆ ಯಾವ್ದಾದ್ರು ಸ್ವಿಲ್ ಶೇಪ್ ಆದರೂ ಕೊಡಿಲ್ಲ, ಸುಮ್ಮನೆ ಮೇಲೆ ಒಂಥರ ಸ್ಕೂಪ್ ಹಾಕಿದ್ರೂ ಸಾಕು. ಸೊ ನೋಡಿ ಈ ಥರ ಹಾಕಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ಓರಿಯೋ ಬಿಸ್ಕೆಟು ಕ್ರಷ್ ಮಾಡಿ ಹಾಕೋತಾ ಇದ್ದೀನಿ. ಈ ಥರ ನೀವು ಮನೇಲೇ ಮಾಡಿಕೊಡಿ, ಮಕ್ಕಳಿಗೂ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಅಷ್ಟೇ ಇಷ್ಟ ಆಗುತ್ತೆ. ಹೊರಗಡೆ ತಿಂತೀವಲ್ಲ ಅದೇ ಥರ ಸೇಮ್ ಬರುತ್ತೆ ಇದು. ಸೊ ಇದು ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ.